ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಜಲಮಾಲಿನ್ಯ ಕುರಿತು ಪ್ರಬಂಧವನ್ನು ತಿಳಿಯೋಣ ಮಕ್ಕಳೇ ಪೀಠಿಕೆ ನೀರು ಭೂಮಿಯ ಮೇಲಿನ ಅತ್ಯಂತ ಪ್ರಮುಖ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಒಂದಾಗಿದೆ ಜಲ ಮಾಲಿನ್ಯವು ಪರಿಸರ ವ್ಯವಸ್ಥೆಯ ಮೇಲೆ ಹಾನಿಕಾರಕ ಪರಿಣಾಮಗಳನ್ನು ಉಂಟುಮಾಡುತ್ತದೆ ಜಲಮಾಲಿನ್ಯದಿಂದ ವಿಷಕಾರಿ ರಾಸಾಯನಿಕಗಳು ಆಹಾರದ ಮೂಲಕ ನಮ್ಮ ದೇಹವನ್ನು ಪ್ರವೇಶಿಸಿ ರೋಗಗಳ ಹರಡುವಿಕೆಗೆ ಕಾರಣವಾಗುತ್ತದೆ ವಿವರಣೆ ಜಲಮಾಲಿನ್ಯವು ಜಲಚರಗಳ ಮೇಲೆ ತೀವ್ರ ಪರಿಣಾಮವನ್ನು ಉಂಟುಮಾಡುತ್ತದೆ ಪ್ಲಾಸ್ಟಿಕ್ ಬಾಟಲಿಗಳು ಇತರ ತ್ಯಾಜ್ಯಗಳು ಜಲವನ್ನು ಹೆಚ್ಚಾಗಿ ಕಲುಷಿತಗೊಳಿಸುತ್ತವೆ ಪ್ರತಿ ವರ್ಷ ಕೈಗಾರಿಕಾ ತ್ಯಾಜ್ಯ ಕೊಳಚೆ ನೀರು ಅನಗತ್ಯ ವಸ್ತುಗಳು ಹೀಗೆ ಸುಮಾರು ಆರು ಬಿಲಿಯನ್ ಕಿಲೋಗ್ರಾಂಗಳಷ್ಟು ಕಸವನ್ನು ಸಾಗರಗಳಲ್ಲಿ ಸುರಿಯಲಾಗುತ್ತಿದೆ ಇದರಿಂದ ಜಲವು ಮಾಲಿನ್ಯವಾಗಿ ಹಲವಾರು ಕಾಯಿಲೆಗಳು ಹರಡಲು ಕಾರಣವಾಗುತ್ತಿದೆ ಜಲಮಾಲಿನ್ಯಕ್ಕೆ ಕಾರಣಗಳು ಕೈಗಾರಿಕೆಗಳಿಂದ ಬಿಡುಗಡೆಯಾಗುತ್ತಿರುವ ತ್ಯಾಜ್ಯಗಳನ್ನು ನದಿಗಳಿಗೆ ಬಿಡಲಾಗುತ್ತಿದೆ ಇದರಿಂದ ಜಲ ಮಾಲಿನ್ಯವಾಗುತ್ತದೆ ಕೃಷಿಗೆ ಹೆಚ್ಚು ಕೀಟನಾಶಕಗಳನ್ನು ಬಳಸುತ್ತಿದ್ದಾರೆ ಇದರಿಂದ ಮಳೆ ಬಂದಾಗ ನೀರು ನದಿಗೆ ಹರಿದು ಜಲ ಮಾಲಿನ್ಯವಾಗುತ್ತದೆ ಕೊಳಚೆ ನೀರನ್ನು ನದಿ ನೀರಿಗೆ ಬಿಟ್ಟಾಗ ಇದರಿಂದ ನೀರು ಕಲುಷಿತವಾಗುತ್ತಿದೆ ನದಿಯಲ್ಲಿ ಸ್ನಾನ ಮಾಡುವುದು ಬಟ್ಟೆ ಒಗೆಯುವುದು ಗಾಡಿಗಳನ್ನು ತೊಳೆಯುವುದು ಪೂಜಾ ಸಾಮಗ್ರಿಗಳನ್ನು ಎಸೆಯುವುದರಿಂದ ಜಲ ಮಾಲಿನ್ಯ ಉಂಟಾಗುತ್ತಿದೆ ಜಲಮಾಲಿನ್ಯದಿಂದ ಆಗುವ ಪರಿಣಾಮಗಳು ಜಲ ಮಾಲಿನ್ಯದಿಂದ ನೀರು ಕಲುಷಿತಗೊಂಡು ಆ ನೀರಿನ ಸೇವನೆಯಿಂದ ಕಾಲರ ಟೈಫೈಡ್ ಕಾಯಿಲೆಗಳು ಬರುತ್ತವೆ ಕೊಳಚೆ ನೀರನ್ನು ನದಿ ನೀರಿಗೆ ಬಿಟ್ಟಾಗ ಇದರಿಂದ ನೀರು ಕಲುಷಿತವಾಗಿ ನೀರಿನಲ್ಲಿರುವ ಮೀನುಗಳಿಗೆ ಆಮ್ಲಜನಕದ ಕೊರತೆ ಉಂಟಾಗುತ್ತದೆ ಜಲ ಮಾಲಿನ್ಯದಿಂದ ವಾತಾವರಣದಲ್ಲಿ ಬದಲಾವಣೆಗಳು ಉಂಟಾಗಿ ಪರಿಸರ ಅಸಮತೋಲನ ಆಗುತ್ತದೆ ಜಲ ಮಾಲಿನ್ಯದ ನಿಯಂತ್ರಣ ಅಥವಾ ಜಲ ಮಾಲಿನ್ಯ ನಿಯಂತ್ರಣಕ್ಕೆ ಪರಿಹಾರಗಳು ಪ್ರಕೃತಿಗೆ ವಿರುದ್ಧವಾಗಿ ಚರಂಡಿ ನೀರನ್ನು ನದಿ ನೀರಿಗೆ ಬಿಡದೆ ಬೇರೆ ವ್ಯವಸ್ಥೆಯನ್ನು ಮಾಡಬೇಕು ಕಾರ್ಖಾನೆಗಳಿಂದ ಬಿಡುಗಡೆಯಾಗುವ ತ್ಯಾಜ್ಯವನ್ನು ನದಿ ನೀರಿಗೆ ಹಾಕದಂತೆ ತಡೆಯಬೇಕು ಜಲ ಮಾಲಿನ್ಯದ ದುಷ್ಪರಿಣಾಮಗಳನ್ನು ಜನರಿಗೆ ತಿಳಿಸುವ ಮೂಲಕ ಜಾಗೃತಿಯನ್ನು ಮೂಡಿಸಬೇಕು ಜಲ ಮಾಲಿನ್ಯದಿಂದ ಹರಡುವ ರೋಗಗಳ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸಬೇಕು ನೇರವಾಗಿ ತ್ಯಾಜ್ಯ ವಸ್ತುಗಳನ್ನು ನೀರಿಗೆ ಬಿಡುವವರ ವಿರುದ್ಧ ಸರ್ಕಾರ ಕ್ರಮ ತೆಗೆದುಕೊಳ್ಳಬೇಕು ಉಪಸಮಾರ ಜಲಮಾಲಿನ್ಯವನ್ನು ತಡೆಯುವುದು ಎಲ್ಲರ ಕರ್ತವ್ಯವಾಗಿದೆ ಜಲವು ನಮ್ಮ ಜೀವವನ್ನು ಉಳಿಸುವ ಪ್ರಾಣಶಕ್ತಿಯಾಗಿದೆ ಜಲ ಮಾಲಿನ್ಯವನ್ನು ತಡೆಯುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಉತ್ತಮ ಪರಿಸರ ನಿರ್ಮಾಣವಾಗಬೇಕೆಂದರೆ ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ಬೆಳೆಸಬೇಕು ಜಲವನ್ನು ಮಾಲಿನ್ಯ ಮಾಡದೆ ಜಲ ಸಂರಕ್ಷಣೆ ಮಾಡಬೇಕು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ